ಓಂ ಶಾಂತಿ. ದಿನಾಂಕ 1/10/23, ರಾತ ಮುರುಳಿ. ಅವ್ಯಕ್ತ ಬಾಪ್ತಾದ ರಿವೈಸ್ ದಿನಾಂಕ 31/12/95. ಮಧುವನ ಫರಿಷ್ಠೆಯಾಗಿ ಬಾಪ್ತಾದರವರ ಛತ್ರ ಛಾಯೆ ಮತ್ತು ಪ್ರೀತಿಯ ಅನುಭೂತಿ ಮಾಡಿ. ಇಂದು ವಿಶ್ವವನ್ನು ಸತ್ಯ ವಜ್ರ ಸಮಾನ ಹೊಳೆಸುವಂತಹ, ಪ್ರಕೃತಿಯನ್ನು ಸಹ ವಜ್ರ ಸಮಾನ ಹೊಳೆಸುವಂತಹ ವಿಶ್ವದ ಆತ್ಮಗಳೊಡನೆ ತನ್ನ ನೇರ ಮಕ್ಕಳನ್ನು ವಜ್ರ ಮಾಡುವಂತಹ, ಜೊತೆ ಜೊತೆಗೆ ಹೊಸ ವರ್ಷದ ಜೊತೆಯಲ್ಲಿ ನವಯುಗ ನವ ವಿಶ್ವದ ಸ್ಥಾಪನೆ ಮಾಡುವಂತಹ ತಂದೆ ವಜ್ರ ಆಗುವಂತಹ ಮಕ್ಕಳನ್ನು ನೋಡುತ್ತಿದ್ದಾರೆ. ಸಾಕಾರ ಸ್ವರೂಪದಲ್ಲಿಯೂ ಬಾಪ್ತಾದರವರ ಮುಂದೆ ಎಷ್ಟೊಂದು ವಜ್ರ ಒಳಿಯುತ್ತಿವೆ ಮತ್ತು ವಿಶ್ವದ ಮೂಲೆ ಮೂಲೆಯಲ್ಲಿ ನಾಲ್ಕು ದಿಕ್ಕಿನಲ್ಲಿ ಹೊಳೆಯುತ್ತಿರುವ ವಜ್ರಗಳು ಕಾಣಿಸುತ್ತಿವೆ. ಎಲ್ಲರ ಮಸ್ತಕದಲ್ಲಿ ಹೊಳೆಯುತ್ತಿರುವ ಆತ್ಮ ವಜ್ರ ಎಷ್ಟು ಚೆನ್ನಾಗಿ ಅನಿಸುತ್ತದೆ. ಮುಂದೆಯಿಂದ ಹೊಳೆಯುತ್ತಿರುವ ಆತ್ಮ ವಜ್ರ ಮತ್ತು ಇಷ್ಟು ಸಂಘಟನೆಯ ರೂಪದಲ್ಲಿ ನಾಲ್ಕು ದಿಕ್ಕಿನಲ್ಲಿ ವಜ್ರವೇ ವಜ್ರ ನೋಡುವ ದೃಶ್ಯ ಎಷ್ಟು ಪ್ರಿಯವೆನಿಸುತ್ತದೆ. ಅಂದ ಮೇಲೆ ಈ ಸಂಘಟನೆ ಯಾರದ್ದು? ವಜ್ರಗಳದ್ದಾಗಿದೆಯಲ್ಲವೇ? ಕ್ರಮಾನುಸಾರವಾಗಿ ಇರಬಹುದು, ಆದರೂ ಸಹ ಹೊಳೆಯುತ್ತಿದ್ದೀರ. ಒಳೆಯುವ ವಜ್ರದ ಸಭೆ ತಂದೆಯ ಮುಂದಿದೆ. ತಾವೂ ಸಹ ಏನನ್ನು ನೋಡುತ್ತಿದ್ದೀರ? ವಜ್ರವನ್ನು ನೋಡುತ್ತಿದ್ದೀರ ಅಲ್ಲವೇ? ಅಥವಾ ಶರೀರವನ್ನು ನೋಡುತ್ತಿದ್ದೀರ? 63 ಜನ್ಮ ಶರೀರವನ್ನೇ ನೋಡಿದಿರಿ, ಆದರೆ ಈಗ ಶರೀರದಲ್ಲಿ ಹೊಳೆಯುವ ವಜ್ರ ಕಾಣಿಸುತ್ತದೆಯೋ? ಅಥವಾ ಬಚ್ಚಿಟ್ಟುಕೊಂಡಿರುವುದರಿಂದ ಕೆಲವೊಮ್ಮೆ ಕಾಣಿಸುತ್ತದೆ, ಕೆಲವೊಮ್ಮೆ ಮರೆಯಾಗುತ್ತದೆ ಎಂದು. ವಜ್ರ ಮಹೋತ್ಸವವಾಗಿದೆ ಅಂದ ಮೇಲೆ ಮಹೋತ್ಸವದಲ್ಲಿ ಏನಿರುತ್ತದೆ? ಏನು ಶೃಂಗಾರ ಮಾಡುತ್ತೀರ? ಇತ್ತೀಚೆಗೆ ವಿಭಿನ್ನ ಲೈಟ್ಗಳ ಶೃಂಗಾರ ಹೆಚ್ಚು ನಡೆಯುತ್ತದೆ. ತಾವು ಜನರು ಸಹ ವೃಕ್ಷದಲ್ಲಿ ಅಲ್ಲಿ ಇಲ್ಲಿ ಲೈಟ್ ಹಾಕುತ್ತೀರ ಅಲ್ಲವೇ? ಅದಂತೂ ಒಂದು ದಿನಕ್ಕಾಗಿ ಮಹೋತ್ಸವವನ್ನು ಆಚರಿಸುತ್ತಾರೆ, ಅಥವಾ ಕ್ರಿಸ್ಮಸ್ ಆಚರಿಸುತ್ತಾರೆ, ಅಥವಾ ಯಾವುದೇ ಉತ್ಸವವನ್ನು ಆಚರಿಸುತ್ತಾರೆ. ಆದರೆ ತಾವು ಏನನ್ನು ಆಚರಿಸುತ್ತಿದ್ದೀರ? ವಜ್ರ ದಿವಸ ಎನ್ನುತ್ತೀರೋ, ಅಥವಾ ವಜ್ರ ವರ್ಷ ಎನ್ನುತ್ತೀರೋ? ವಜ್ರ ವರ್ಷವನ್ನು ಆಚರಿಸುತ್ತಿದ್ದೀರ? ಪರಿಪಕ್ವವೇ? ಒಂದು ವೇಳೆ ಈಗ ವಜ್ರ ವರ್ಷವನ್ನು ಆಚರಿಸುತ್ತಿದ್ದೇವೆ ಎಂಬ ದೃಢ ಸಂಕಲ್ಪ ಎಲ್ಲರದ್ದು ಇದ್ದರೆ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಇರಲಿ. ಅಂದ ಮೇಲೆ ಆಚರಿಸುವುದು ಎಂದರೆ ಆಗುವುದು. ಅಂದ ಮೇಲೆ ಇಡೀ ವರ್ಷ ವಜ್ರವಾಗುತ್ತೀರೋ, ಅಥವಾ ಸ್ವಲ್ಪ ಸ್ವಲ್ಪ ಕಲೆ ಹತ್ತುತ್ತದೆಯೋ? ಬಾಪ್ತಾದಂತೂ ಮಕ್ಕಳ ಹುಮ್ಮಸ್ಸು ಉತ್ಸಾಹವನ್ನು ನೋಡಿ ಪದುಮ ಪಟ್ಟಿನಷ್ಟು ಡಬಲ್ ಶುಭಾಶಯ ಕೊಡುತ್ತಾರೆ. ಇಂದು ಡಬಲ್ ಇದೆಯಲ್ಲವೇ? ಒಂದು ಹೊಸ ವರ್ಷ, ಹಾಗೂ ಮತ್ತೊಂದು ವಜ್ರ ಮಹೋತ್ಸವ. ಎರಡರ ಸಂಘಟನೆ ಆಗಿದೆ. ಅಂದ ಮೇಲೆ ವಜ್ರ ವರ್ಷದಲ್ಲಿ ಬಾಪ್ತಾದ ಪ್ರತಿ ಮಕ್ಕಳನ್ನು ಯಾವಾಗ ನೋಡಿದರೂ, ಯಾರನ್ನು ನೋಡಿದರೂ ಹೊಳೆಯುತ್ತಿರುವ ವಜ್ರವೇ ಕಾಣಿಸಬೇಕು. ಇದೇ ವಿಶೇಷತೆಯನ್ನು ನೋಡಲು ಬಯಸುತ್ತಾರೆ. ಮಣ್ಣಿನ ಒಳಗೆ ಇರುವಂತಹ ವಜ್ರವಲ್ಲ, ಹೊಳೆಯುವ ವಜ್ರ. ಅಂದ ಮೇಲೆ ಇಡೀ ವರ್ಷಕ್ಕಾಗಿ ಆ ರೀತಿ ವಜ್ರ ಆಗಿದ್ದೀರ? ಏಕೆಂದರೆ ವಜ್ರ ಆಗಿಯೇ ಆಗುತ್ತೇವೆ ಮತ್ತು ತೋರಿಸುತ್ತೇವೆ ಎಂಬ ಸಂಕಲ್ಪವನ್ನು ಇಂದು ಮಾಡಬೇಕಲ್ಲವೇ? ಬಲೆ ಆ ಅನ್ಯ ಆತ್ಮ ಕಪ್ಪು ಇದ್ದಲೇ ಆಗಿರಲಿ, ಪೂರ್ಣ ತಮೋಗುಣಿ ಆತ್ಮವಾಗಿರಲಿ, ಆದರೆ ತಾವು ಏನನ್ನು ನೋಡುತ್ತೀರ? ಎದ್ದಲನ್ನು ನೋಡುತ್ತೀರೋ, ಅಥವಾ ವಜ್ರವನ್ನು? ವಜ್ರ ನೋಡುತ್ತೀರ. ಒಳ್ಳೆಯದು. ಅಂದ ಮೇಲೆ ನಿಮ್ಮ ದೃಷ್ಟಿ ಬೀಳುವುದರಿಂದ ಅವರ ಕಪ್ಪುತನವೂ ಕಡಿಮೆಯಾಗುತ್ತದೆ. ವಜ್ರ ಮಹೋತ್ಸವದಲ್ಲಿ ಇದೇ ಸೇವೆಯನ್ನು ಮಾಡಬೇಕಲ್ಲವೇ? ಅಮೃತ ವೇಳೆಯಿಂದಿಡಿದು ರಾತ್ರಿಯವರೆಗೂ ಎಷ್ಟೇ ಜನರ ಸಂಬಂಧ ಸಂಪರ್ಕದಲ್ಲಿ ಬಂದರೂ ವಜ್ರವಾಗಿ ವಜ್ರವನ್ನು ನೋಡಬೇಕು. ಇದನ್ನು ಪರಿಪಕ್ವ ಮಾಡಿಕೊಂಡಿದ್ದೀರಾ? ಅಥವಾ ವಜ್ರ ಮಹೋತ್ಸವವನ್ನು ಆಚರಿಸಬೇಕಿರುವುದರಿಂದ ಪ್ರತಿ ಸ್ಥಾನದಲ್ಲಿ ಕೇವಲ 2-3 ಕಾರ್ಯಕ್ರಮ ಮಾಡಿದಿರಿ ಮತ್ತು ವಜ್ರ ಮಹೋತ್ಸವ ಮುಗಿಯಿತು? ಕಾರ್ಯಕ್ರಮ ಮಾಡಿ
ನಿಮಂತ್ರಣ ಕೊಡಿ, ಉರಿಸಿ, ಎದನ್ನಂತೂ ಮಾಡಲೇಬೇಕು ಮತ್ತು ಮಾಡುತ್ತಲೂ ಇದ್ದೀರ. ಆದರೆ ಕೇವಲ ಕಾರ್ಯಕ್ರಮ ಮಾಡಬೇಡಿ. ಈ ವಜ್ರ ಮಹೋತ್ಸವದಲ್ಲಿ ವಜ್ರ ಆಗಿ ವಜ್ರವನ್ನು ನೋಡಿ, ವಜ್ರ ಮಾಡಿರಿ. ಇದು ಪ್ರತಿನಿತ್ಯದ ಕಾರ್ಯಕ್ರಮವಾಗಿದೆ. ಅಂದ ಮೇಲೆ ಪ್ರತಿನಿತ್ಯ ಕಾರ್ಯಕ್ರಮ ಮಾಡುತ್ತೀರೋ ಅಥವಾ 3-4 ದಿನ ಸಪ್ತಾಹ ಮಾಡುತ್ತೀರೋ? ಈ ವರ್ಷದಲ್ಲಿ ಬಾಪ್ತಾದರವರ ವಿಶೇಷವಾಗಿ ಎಲ್ಲ ಮಕ್ಕಳ ಪ್ರತಿಯಾಗಿ ಇದೇ ಶುಭ ಆಸೆಯನ್ನಿ ಅಥವಾ ಶ್ರೇಷ್ಠ ಶ್ರೀಮತ ಎನ್ನಿ ವಜ್ರದ ಹೊರತಾಗಿ ಮತ್ತೇನೂ ಆಗಬಾರದು. ಏನೇ ಆಗಲಿ ವಜ್ರದಲ್ಲಿ ಕಲೆ ಹತ್ತಬಾರದು. ಒಂದು ವೇಳೆ ಯಾವುದೇ ವಿಘ್ನಕ್ಕೆ ವಶರಾದಿರಿ ಅಥವಾ ಸ್ವಭಾವಕ್ಕೆ ವಶರಾದಿರಿ ಎಂದರೆ ಕಲೆ ಹತ್ತಿತು. ವಿಘ್ನವಂತೂ ಬರಬೇಕಲ್ಲವೇ? ವಿಘ್ನ ವಿನಾಶಕ ಬಿರುದಿದೆ ಎಂದಾಗ ವಿಘ್ನ ಬರಬೇಕು, ಆಗತಾನೇ ವಿನಾಶವಾಗುತ್ತದೆ. ಒಂದು ವೇಳೆ ಯಾರಾದರೂ ವಿಜಯಿ, ಶತ್ರು ಬರಬಾರದು ಆದರೆ ನಾನು ವಿಜಯಿಯಾಗಿದ್ದೇನೆ ಎಂದು ಹೇಳಿದರೆ ಯಾರಾದರೂ ಒಪ್ಪಿಕೊಳ್ಳುತ್ತಾರೆಯೇ? ಇಲ್ಲ. ಅಂದ ಮೇಲೆ ವಿಘ್ನವಂತೂ ಬರುತ್ತದೆ. ಪ್ರಕೃತಿಯದಾಗಲಿ, ಆತ್ಮಗಳದ್ದಾಗಲಿ, ಅನೇಕ ಪ್ರಕಾರದ ಪರಿಸ್ಥಿತಿಗಳದ್ದಾಗಲಿ ವಿಘ್ನ ಬರುತ್ತದೆ. ಆದರೆ ತಾವು ವಜ್ರ ಎಂತಹ ಶಕ್ತಿಶಾಲಿಯಾಗಿದ್ದೀರಾ ಎಂದರೆ ಕಲೆಯ ಪ್ರಭಾವ ಬೀರುವುದಿಲ್ಲ. ಇದು ಸಾಧ್ಯವಿದೆಯೇ? ಈ ವಜ್ರ ಮಹೋತ್ಸವ ವರ್ಷ ಮಹಾನ್ ವರ್ಷ ಆಗಿದೆ. ಹೇಗೆ ಯಾವುದಾದರೂ ವಿಶೇಷ ತಿಂಗಳನ್ನು ಆಚರಿಸುತ್ತಾರೆಯಲ್ಲವೇ? ಅಂದ ಮೇಲೆ ಈ ವಜ್ರ ಮಹೋತ್ಸವ ವರ್ಷ ಮಹಾನ್ ವರ್ಷವಾಗಿದೆ. ಬಾಪ್ತಾದ ಈ ವರ್ಷದಲ್ಲಿ ಎಲ್ಲರನ್ನೂ ನಡೆಯುತ್ತ ಓಡಾಡುತ್ತ ಫರಿಷ್ಠ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಆತ್ಮವನ್ನು ನೋಡುವ ಪ್ರಯತ್ನವಂತೂ ಮಾಡುತ್ತೇವೆ, ಆದರೆ ಆತ್ಮ ಬಹಳ ಚಿಕ್ಕ ಬಿಂದುವಾಗಿದೆಯಲ್ಲವೇ? ಆದ್ದರಿಂದ ಶರೀರ ಕಾಣಿಸುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಆಗ ಬಿಡಿ, ಬಿಂದು ಜಾರಿ ಹೋಗುತ್ತದೆ. ಆದರೆ ಫರಿಷ್ಠ ರೂಪವಂತೂ ಉದ್ದ ಅಗಲದ ಶರೀರವಾಗಿದೆ, ಅದಂತೂ ಬಿಂದು ಅಲ್ಲ ತಾನೆ ಎಂದು ಬಾಪ್ತಾದ ಹೇಳುತ್ತಾರೆ. ಫರಿಷ್ಠ ಎಂದರೆ ಪ್ರಕಾಶತೆಯ ಆಕಾರ. ಅಂದ ಮೇಲೆ ಫರಿಷ್ಠ ಸ್ವರೂಪದಲ್ಲಿ ಸ್ಥಿತರಾಗಿ ಪ್ರತಿ ಕರ್ಮ ಮಾಡಿ. ಫರಿಷ್ಠ ರೂಪದಲ್ಲಿ ಕರ್ಮ ಮಾಡಲು ಸಾಧ್ಯವಿಲ್ಲ ಎಂದಲ್ಲ, ಮಾಡಬಹುದೋ ಅಥವಾ ಸಾಕಾರ ಬೇಕು. ಏಕೆಂದರೆ ಸಾಕಾರ ಶರೀರದೊಂದಿಗೆ ಬಹಳ ಜನ್ಮಗಳ ಪ್ರೀತಿ ಇದೆ. ಆದ್ದರಿಂದ ಮರೆಯಲು ಬಯಸುತ್ತೀರ? ಆದರೆ ಮರೆಯಲು ಆಗುವುದಿಲ್ಲ. ಅಂದ ಮೇಲೆ ಒಳ್ಳೆಯದು. ಒಂದು ವೇಳೆ ಶರೀರವನ್ನು ನೋಡುವುದೇ ಅಭ್ಯಾಸ ನಿಮಗೆ ಆಗಿದೆ ಎಂದರೆ ಏನೂ ಪರವಾಗಿಲ್ಲ, ಈಗ ಪ್ರಕಾಶದ ಶರೀರವನ್ನು ನೋಡಿ ಎಂದು ತಂದೆ ಹೇಳುತ್ತಾರೆ. ಶರೀರವೇ ಬೇಕೆಂದರೆ ಫರಿಷ್ಠೆಯು ಶರೀರಧಾರಿಯಾಗಿದ್ದಾರೆ ಮತ್ತು ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಅವರೊಡನೆ ಬಹಳ ಪ್ರೀತಿ ಇದೆ ಎಂದು ತಾವೆಲ್ಲರೂ ಸಹ ಹೇಳುತ್ತೀರ. ಅಂದ ಮೇಲೆ ಪ್ರೀತಿಯ ಅರ್ಥ ಸಮಾನರಾಗುವುದು. ಅಂದ ಮೇಲೆ ಹೇಗೆ ಬ್ರಹ್ಮಬಾಬಾ ಫರಿಷ್ಠ ರೂಪದಲ್ಲಿದ್ದಾರೆ, ಹಾಗೆ ಬ್ರಹ್ಮ ತಂದೆ ಸಮಾನ ಫರಿಷ್ಠ ಸ್ವರೂಪದಲ್ಲಿ ಸ್ಥಿತರಾಗಿ ಪ್ರತಿ ಕರ್ಮ ಮಾಡಿ. ಏಕೆಂದರೆ ವಜ್ರ ಮಹೋತ್ಸವವನ್ನು ಆಚರಿಸುತ್ತಿರುವಾಗ ಸ್ಥಾಪನೆಗೆ 60 ವರ್ಷ ಸಂಪನ್ನವಾಯಿತು. ಅಂದ ಮೇಲೆ ವಿಶೇಷವಾಗಿ ಸ್ಥಾಪನೆಗೆ ನಿಮಿತ್ತ ಶಿವತಂದೆಯಂತೂ ಆಗಿದ್ದಾರೆ, ಆದರೆ ನಿಮಿತ್ತ ಬ್ರಹ್ಮಬಾಬಾ ಆದರು. ತಾವು ಸಹ ತಮ್ಮನ್ನು ಶಿವಕುಮಾರ ಮತ್ತು ಶಿವಕುಮಾರಿ ಎಂದು ಹೇಳಿಕೊಳ್ಳುವುದಿಲ್ಲ, ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ಎನ್ನುತ್ತೀರ. ಅಂದ ಮೇಲೆ ಬ್ರಹ್ಮ ತಂದೆಯ ಸ್ಥಾಪನೆಯ ಕಾರ್ಯದ ಮಹೋತ್ಸವವನ್ನು ಆಚರಿಸುತ್ತಿದ್ದೀರ. ಅಂದ ಮೇಲೆ ಯಾರ ಮಹೋತ್ಸವವನ್ನು ಆಚರಿಸಲಾಗುತ್ತದೆಯೋ ಅವರಿಗೆ ಏನನ್ನು ಕೊಡಲಾಗುತ್ತದೆ? ಉಡುಗೊರೆ. ಅಂದ ಮೇಲೆ ತಾವೆಲ್ಲರೂ ಉಡುಗೊರೆ ಕೊಡುತ್ತೀರ ಅಥವಾ ಈ ಗುಲಾಬಿ ಪುಷ್ಪವನ್ನು ತೆಗೆದುಕೊಂಡು ಬಂದು ಕೊಡುತ್ತೀರ ಮತ್ತು ಉಡುಗೊರೆ ಆಯಿತು ಎಂದು ಹೇಳುತ್ತೀರ. ಕೆಲವರು ಆನೆಯನ್ನು ತೆಗೆದುಕೊಂಡು ಬರುತ್ತಾರೆ, ಕೆಲವರು ಕುದುರೆಯನ್ನು ತೆಗೆದುಕೊಂಡು ಬರುತ್ತಾರೆ. ಈ ಉಡುಗೊರೆಯಂತೂ ಮನೋರಂಜನೆಯಾಗಿದೆ. ಈ ಮನೋರಂಜನೆಯೂ ಚೆನ್ನಾಗಿದೆ, ಎಲ್ಲರೂ ನೋಡಿ ಖುಷಿ ಪಡುತ್ತಾರೆ. ಇಂದು ಕುದುರೆ ನರ್ತನವಾಗುತ್ತಿದೆ, ಇಂದು ಯಾರೋ ಮನುಷ್ಯ ನರ್ತನ ಮಾಡುತ್ತಿದ್ದಾರೆ.
ಆಟಿಕೆಯನ್ನು ನೋಡಿ ಖುಷಿಯಾಗುತ್ತದೆ. ಅದನ್ನು ಭಲೇ ತನ್ನಿ. ಆದರೆ ಬ್ರಹ್ಮ ತಂದೆಯ ಮನಪ್ರಿಯವಾದ ಉಡುಗೊರೆ ಏನನ್ನು ಕೊಡುತ್ತೀರ ನೋಡಿ. ಯಾರಿಗಾದರೂ ಉಡುಗೊರೆ ಕೊಡಲಾಗುತ್ತದೆ ಎಂದರೆ ಇವರಿಗೆ ಏನು ಇಷ್ಟ ಎಂಬುದನ್ನು ನೋಡಲಾಗುತ್ತದೆ. ಇದನ್ನು ಇವರು ಇಷ್ಟಪಡುತ್ತಾರೆಯೋ ಅಥವಾ ಇಲ್ಲವೋ ಎಂದು ನೋಡುತ್ತಾರೆ. ಅಂದ ಮೇಲೆ ಬ್ರಹ್ಮ ತಂದೆಗೆ ಏನು ಪ್ರಿಯವಾಗಿದೆ, ಯಾವ ಉಡುಗೊರೆ ಅವರಿಗೆ ಇಷ್ಟವಾಗುತ್ತದೆ? ತಂದೆಯ ಮನಪ್ರಿಯ ಉಡುಗೊರೆಯಾಗಿದೆ ನಡೆಯತ್ತ ಓಡಾಡತ್ತ ಫರಿಷ್ಠಾ ಸ್ವರೂಪ. ಅಂದ ಮೇಲೆ ಫರಿಷ್ಠಾ ಸ್ವರೂಪರಾಗಿ ಫರಿಷ್ಠ ರೂಪದಲ್ಲಿ ಯಾವುದೇ ವಿಘ್ನ ನಿಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ನಿಮ್ಮ ಸಂಕಲ್ಪ, ವೃತ್ತಿ, ದೃಷ್ಟಿ ಎಲ್ಲ ಡಬಲ್ ಲೈಟ್ ಆಗುತ್ತದೆ. ಅಂದ ಮೇಲೆ ಉಡುಗೊರೆ ನೀಡಲು ತಯಾರಿದ್ದೀರ? ಆಗಲಿ, ನೋಡಿ ನಿಮ್ಮ ರೆಕಾರ್ಡ್ ಆಗುತ್ತದೆ. ಒಳ್ಳೆ ವಿಚಾರ. ಸುವರ್ಣ ಯುಗವನ್ನು ತರುವುದಕ್ಕಾಗಿ ಫರಿಷ್ಠೆ ಆದರೆ ಹೀಗೆ ವಜ್ರ ಹೊಳೆಯುತ್ತದೆ, ಹಾಗೆ ನಿಮ್ಮ ಫರಿಷ್ಠ ರೂಪ ಹೊಳೆಯುತ್ತದೆ. ಈ ಅಭ್ಯಾಸವನ್ನು ಚೆನ್ನಾಗಿ ಮಾಡುತ್ತೀರಿ. ಅಮೃತ ವೇಳೆ ಹೇಳತ್ತ ನಾನು ಯಾರು ಎಂಬ ಸ್ಮೃತಿ ತಂದುಕೊಳ್ಳಿ. ಫರಿಷ್ಠ ಆಗಿದ್ದೇನೆ. ಸಂಕಲ್ಪವಂತೂ ಮಾಡುತ್ತೀರ ಮತ್ತು ಬಯಸುತ್ತೀರ ಸಹ. ಆದರೂ ಸಹ ಯಾವಾಗ ತನ್ನ ಫಲಿತಾಂಶವನ್ನು ನೋಡುತ್ತೀರ ಅಥವಾ ಬರೆದು ಕೊಡುತ್ತೀರ, ಆಗ ಎಷ್ಟು ಬಯಸುತ್ತೇವೋ ಅಷ್ಟು ಆಗಿಲ್ಲ ಎಂದು ಅಧಿಕಾಂಶ ಜನರು ಹೇಳುತ್ತಾರೆ. ಶೇಕಡ 50% ಆದೆವು, ಶೇಕಡ 60% ಆಯಿತು ಅಂದ ಮೇಲೆ ವಜ್ರ ಮಹೋತ್ಸವದಲ್ಲಿಯೂ ಆ ರೀತಿ ಶೇಕಡ ಅಂಶದಲ್ಲಿ ಇರುತ್ತೀರೋ ಅಥವಾ ಪೂರ್ಣದಲ್ಲಿರುತ್ತೀರೋ ಏನಾಗುತ್ತದೆ? ಶೇಕಡ ಅಂಶ ಇರುತ್ತದೆಯೇ? ಡಬಲ್ ವಿದೇಶಿಗಳು ಹೇಳಿ, ಹೌದೋ ಅಥವಾ ಇಲ್ಲವೋ? ಸ್ವಲ್ಪ ಸ್ವಲ್ಪ ಬಿಡುಗಡೆ ಕೊಡುವುದೇ. ಶಕ್ತಿಯರಲ್ಲಿ ಶೇಕಡ ಅಂಶ ಇರುತ್ತದೆಯೇ? ಹಾ, ಒಮ್ಮಸ್ಸಿನಿಂದ ಮಾಡುವುದಿಲ್ಲ, ಯೋಚನೆ ಮಾಡಿ ಮಾಡುತ್ತೀರ. ಡಬಲ್ ವಿದೇಶಿ ಅಥವಾ ಭಾರತದವರು ಒಂದು ವೇಳೆ ಶೇಕಡ ಅಂಶದ ಹೊರತಾಗಿ ಪೂರ್ಣ ಉತ್ತೀರ್ಣರಾಗಿ ಬಿಟ್ಟರೆ ಬ್ರಹ್ಮ ಬಾಬಾ ಏನು ಮಾಡುತ್ತಾರೆ ಗೊತ್ತಿದೆಯೇ? ಶಾಬಾಸ್ ಗಿರಿ ಕೊಡುತ್ತಾರೆ. ಅಷ್ಟೆಯೇ, ಕೇವಲ ಶಬಾಸ್ ಕೊಡುತ್ತಾರೆಯೇ? ಇನ್ನೇನು ಮಾಡುತ್ತಾರೆ? ಪ್ರತಿನಿತ್ಯ ಅಮೃತ ವೇಳೆ ನಿಮ್ಮನ್ನು ತನ್ನ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾರೆ. ಬ್ರಹ್ಮ ಬಾಬಾ ಅವರ ಬಾಹುಗಳಲ್ಲಿ ಅತೀಂದ್ರಿಯ ಸುಖದಲ್ಲಿ ತೂಗುತ್ತಿದ್ದೇವೆ ಎಂಬ ಅನುಭೂತಿ ನಿಮಗೆ ಆಗುತ್ತದೆ. ದೊಡ್ಡ ದೊಡ್ಡ ಆಲಿಂಗನ ಸಿಗುತ್ತದೆ. ಬ್ರಹ್ಮ ಬಾಬಾ ಅವರಿಗೆ ಮಕ್ಕಳ ಜೊತೆಯಲ್ಲಿ ಬಹಳ ಪ್ರೀತಿ ಇದೆಯಲ್ಲವೇ? ಅಂದ ಮೇಲೆ ಅಮೃತ ವೇಳೆ ಆಲಿಂಗನ ಸಿಗುತ್ತದೆ ಮತ್ತು ಇಡೀ ದಿನದಲ್ಲಿ ಏನು ಸಿಗುತ್ತದೆ? ಹೇಗೆ ಚಿತ್ರಗಳಲ್ಲಿ ತೋರಿಸುತ್ತಾರೆ ಅಲ್ಲವೇ? ಯಾವಾಗ ಬಿರುಗಾಳಿ ಬಂತು, ನೀರು ಹೆಚ್ಚಾಯಿತು, ಆಗ ಸರ್ಪ ಛತ್ರಛಾಯಿಯಾಯಿತು ಎಂದು ಅವರಂತೂ ಶ್ರೀಕೃಷ್ಣನಿಗಾಗಿ ಸ್ಥೂಲ ವಿಚಾರವನ್ನು ತೋರಿಸಿಬಿಟ್ಟಿದ್ದಾರೆ. ಆದರೆ ವಾಸ್ತವದಲ್ಲಿ ಇದು ಆತ್ಮೀಯ ವಿಚಾರವಾಗಿದೆ. ಅಂದ ಮೇಲೆ ಯಾರು ಫರಿಷ್ಠೆ ಆಗುತ್ತಾರೆ ಅವರ ಮುಂದೆ ಒಂದು ವೇಳೆ ಯಾವುದೇ ಪರಿಸ್ಥಿತಿ ಬಂತು ಅಥವಾ ಯಾವುದೇ ವಿಘ್ನ ಬಂತು ಎಂದರೆ ತಂದೆ ಸ್ವಯಂ ನಿಮ್ಮ ಛತ್ರಛಾಯಿ ಆಗುತ್ತಾರೆ. ಮಾಡಿ ನೋಡಿ. ಏಕೆಂದರೆ ಹಾಗೆಯೇ ಬಾಪ್ತಾದ ಹೇಳುವುದಿಲ್ಲ. ಒಳ್ಳೆಯದು. ಯಾವ ಮಕ್ಕಳ ವಜ್ರ ಮಹೋತ್ಸವವಾಗಿದೆಯೋ ಅವರು ಕೈಯೆತ್ತಿ ಈಗ ವಜ್ರ ಮಹೋತ್ಸವದವರೊಂದಿಗೆ ಬಾಪ್ತಾದ ಮಾತನಾಡುತ್ತಾರೆ. ತಾವು ಜನರು 14 ವರ್ಷದಲ್ಲಿ ಯೋಗ ತಪಸ್ಸನ್ನು ಮಾಡಿದಿರಿ, ಆಗ ಎಷ್ಟು ವಿಘ್ನ ಬಂತು, ಆದರೆ ನಿಮಗೇನಾದರೂ ಆಯಿತೆ? ಅಂದ ಮೇಲೆ ಬಾಪ್ತಾದ ಛತ್ರಛಾಯಿ ಆದರಲ್ಲವೆ, ಎಷ್ಟು ದೊಡ್ಡ ದೊಡ್ಡ ವಿಚಾರಗಳು ನಡೆಯಿತು. ಇಡೀ ಜಗತ್ತು, ಮುಖಂಡರು, ನೇತರು, ಗುರುಜನರು ಎಲ್ಲರೂ ವಿರುದ್ಧವಾದರು. ಬ್ರಹ್ಮಕುಮಾರಿಯರೊಬ್ಬರು ಅಟಲರಾಗಿದ್ದರು. ಕಾರ್ಯರೂಪದಲ್ಲಿ ಬೆಗ್ಗರಿ ಜೀವನವನ್ನು ನೋಡಿದಿರಿ. ತಪಸ್ಸಿನ ಸಮಯದಲ್ಲಿ ಭಿನ್ನ ಭಿನ್ನ ವಿಘ್ನವನ್ನು ನೋಡಿದಿರಿ. ಬಂದೂಕು ಬಂತು, ಹಾಗೆ ಕತ್ತಿಗಳೂ ಬಂತು, ಎಲ್ಲ ಬಂದಿತು. ಆದರೆ ಛತ್ರಛಾಯಿ ಇತ್ತಲ್ಲವೇ? ಏನಾದರೂ ನಷ್ಟವಾಯಿತೆ? ಯಾವಾಗ ಪಾಕಿಸ್ತಾನ ಆಯಿತು, ಆಗ ಜನರು ಗಲಾಟೆಗಳಿಗೆ ಹೆದರಿ ಎಲ್ಲರೂ ಬಿಟ್ಟು ಓಡಿಹೋದರು. ಹಾಗೂ
ನಿಮ್ಮ ಟೆನಿಸ್ ಕೋರ್ಟ್ಸ್ ಸಾಮಾನುಗಳಿಂದ ತುಂಬಿ ಹೋಯಿತು. ಏಕೆಂದರೆ ಯಾವುದು ಒಳ್ಳೆ ವಸ್ತು ಎನಿಸುತ್ತಿತ್ತೋ ಅದನ್ನು ಬಿಡುವುದು ಹೇಗೆ? ಅದರೊಂದಿಗೆ ಪ್ರೀತಿ ಇರುತ್ತದೆಯಲ್ಲವೇ? ಅಂದ ಮೇಲೆ ಯಾರು ಸಿಂಧಿ ಜನ ಆ ಸಮಯದಲ್ಲಿ ವಿರೋಧಿಯಾಗಿದ್ದರೋ ಅವರು ನಿಂದನೆಯನ್ನೂ ಕೊಡುತ್ತಿದ್ದರು ಮತ್ತು ಸಾಮಾನನ್ನೂ ಕೊಟ್ಟರು. ಏನು ಒಳ್ಳೊಳ್ಳೆಯ ವಸ್ತುಗಳಿತ್ತು ಅದನ್ನು ಕೈಬಿಟ್ಟು ನೀವೇ ಉಪಯೋಗಿಸಿ ಎಂದು ಹೇಳಿ ಕೊಟ್ಟು ಹೋದರು. ಅಂದ ಮೇಲೆ ಜಗತ್ತಿನವರಿಗಾಗಿ ಗಲಾಟೆಯಾಗಿತ್ತು ಮತ್ತು ಬ್ರಹ್ಮಕುಮಾರಿಯರಿಗಾಗಿ 5 ರೂಪಾಯಿಯಲ್ಲಿ ತರಕಾರಿಗಳ ಪೂರ್ಣ ಎತ್ತಿನ ಗಾಡಿ ಇತ್ತು. 5 ರೂಪಾಯಿಯಲ್ಲಿ ತರಕಾರಿಗಳು. ನೀವು ಎಷ್ಟು ಮಜಾದಿಂದ ತರಕಾರಿಗಳನ್ನು ತಿನ್ನುತ್ತಿದ್ದೀರಿ. ಅಂದ ಮೇಲೆ ಜಗತ್ತಿನವರು ಹೆದರುತ್ತಿದ್ದರು ಮತ್ತು ತಾವು ಜನರು ನರ್ತನ ಮಾಡುತ್ತಿದ್ದೀರಿ. ಅಂದ ಮೇಲೆ ಬ್ರಹ್ಮ ತಂದೆ ದಾದ ಇಬ್ಬರೂ ಸಹ ಛತ್ರಛಾಯಿಯಾಗಿ ಎಷ್ಟು ಸುರಕ್ಷತೆಯಿಂದ ಸ್ಥಾಪನೆಯ ಕಾರ್ಯ ಮಾಡಿದರು ಎಂಬುದನ್ನು ಕಾರ್ಯಗತವಾಗಿ ನೋಡಿದಿರಿ. ಅಂದ ಮೇಲೆ ಯಾವಾಗ ಇವರುಗಳ ಅನುಭವವಿದೆ ಎಂದಾಗ ತಾವು ಅನುಭವ ಮಾಡಲು ಸಾಧ್ಯವಿಲ್ಲವೇನು? ಮೊದಲು ತಾವು ಯಾರು ಬಯಸುತ್ತಾರೋ ಎಷ್ಟು ಬಯಸುತ್ತಾರೋ ಈ ವಜ್ರವರ್ಷದಲ್ಲಿ ಛತ್ರಛಾಯಿಯ ಮತ್ತು ಬ್ರಹ್ಮತಂದೆಯ ಪ್ರೀತಿಯ ಪ್ರಾಕ್ಟಿಕಲ್ ಅನುಭವವನ್ನು ಮಾಡಬಹುದು. ಈ ವರ್ಷಕ್ಕೆ ವರದಾನ ಅಂದರೆ ಸಹಜ ಪ್ರಾಪ್ತಿ ಇದೆ. ಹೆಚ್ಚು ಪುರುಷಾರ್ಥ ಮಾಡಬೇಕಾಗುವುದಿಲ್ಲ. ಪುರುಷಾರ್ಥದಿಂದ ಸುಸ್ತಾಗುತ್ತೀರಲ್ಲವೇ? ಯಾವಾಗ ಯಾರಾದರೂ ಪುರುಷಾರ್ಥ ಮಾಡಿ ಸುಸ್ತಾಗುತ್ತಾರೆ ಎಂದಾಗ ಆ ಸಮಯದಲ್ಲಿ ಬಾಪ್ತಾದ ಅವರ ಮುಖವನ್ನು ನೋಡುತ್ತಾರೆ. ಬಹಳ ದಯೆಯೂ ಬರುತ್ತದೆ. ಅಂದ ಮೇಲೆ ಈಗ ಏನು ಮಾಡುತ್ತೀರ? ಏನಾಗುತ್ತೀರ? ಫರಿಷ್ಠ. ಫರಿಷ್ಠ ರೂಪದಲ್ಲಿ ನಡೆಯುವುದು, ತಿರುಗಾಡುವುದು ಇದೆ ವಜ್ರವಾಗುವುದಾಗಿದೆ. ಏಕೆಂದರೆ ಯಾವುದು ಬಹಳ ಬೆಲೆಯುಳ್ಳದ್ದು, ಮೌಲ್ಯವಂತ, ಕಲಾರಹಿತ ವಜ್ರವಿರುತ್ತದೆಯೋ ಅದರ ಗುರುತೇನಾಗಿರುತ್ತದೆ? ಅದನ್ನು ಪ್ರಕಾಶದ ಮುಂದೆ ಇಟ್ಟರೆ ಹೊಳೆಯುತ್ತದೆ ಮತ್ತು ಯಾವಾಗ ಹೊಳೆಯುತ್ತದೆಯೋ ಆಗ ಅದರಿಂದ ಕಿರಣಗಳು ಹೊರಡುತ್ತದೆ. ಅದರಲ್ಲಿ ಭಿನ್ನ ಭಿನ್ನ ಬಣ್ಣ ಕಾಣಿಸುತ್ತದೆ. ಅಂದ ಮೇಲೆ ಯಾವಾಗ ತಾವು ರಿಯಲ್ ಡೈಮಂಡ್ ಆಗುತ್ತೀರ, ಫರಿಷ್ಠ ಆಗುತ್ತೀರ, ಆಗ ನಿಮ್ಮ ಫರಿಷ್ಠ ಸ್ವರೂಪದಿಂದ ಈ ಅಷ್ಟ ಶಕ್ತಿಗಳು ಕಾಣಿಸುತ್ತವೆ. ಹೇಗೆ ಅದು ಬಣ್ಣದ ಕಿರಣಗಳ ರೂಪದಲ್ಲಿ ಕಾಣಿಸುತ್ತದೆ, ಹಾಗೆ ತಾವು ವಜ್ರ ಅಂದರೆ ಫರಿಷ್ಠ ರೂಪ ಆಗಿ ಆಗ ನಡೆಯುತ್ತ ಓಡಾಡುತ್ತ ತಮ್ಮ ಮುಖಾಂತರ ಅಷ್ಟ ಶಕ್ತಿಗಳ ಕಿರಣಗಳ ಅನುಭೂತಿಯಾಗುತ್ತದೆ. ಕೆಲವರಿಗೆ ನಿಮ್ಮಿಂದ ಸಹನಾಶಕ್ತಿಯ ಅನುಭೂತಿಯಾಗುತ್ತದೆ, ಕೆಲವರಿಗೆ ನಿಮ್ಮಿಂದ ನಿರ್ಣಯ ಮಾಡುವ ಶಕ್ತಿಯ ಅನುಭೂತಿಯಾಗುತ್ತದೆ. ಒಬ್ಬೊಬ್ಬರಿಂದ ಒಂದೊಂದು ಶಕ್ತಿಗಳ ಫೀಲಿಂಗ್ ಬರುತ್ತದೆ. ತಾವು ಎಷ್ಟು ಹೆಚ್ಚು ಅಭ್ಯಾಸ ಮಾಡುತ್ತೀರೋ, ಈಗ ನಾಳೆಯಿಂದ ಹೊಸ ವರ್ಷವೂ ಶುರುವಾಗುತ್ತದೆ ಎಂದು ತಿಳಿಯಿರಿ ಮತ್ತು ವಜ್ರ ಮಹೋತ್ಸವವೂ ಶುರುವಾಗುತ್ತದೆ ಎಂದಾಗ ನಾಳೆಯಿಂದ ಅಂದರೆ ಮೊದಲ ತಿಂಗಳು ಏನು ಜನವರಿ ಆಗಿದೆ, ಆ 1 ಮಾಸದಲ್ಲಿ ತಾವು ಫರಿಷ್ಠ ರೂಪದಲ್ಲಿ ಅಭ್ಯಾಸ ಮಾಡಿದರೆ ಹಾಗೂ ಮತ್ತೊಂದು ಮಾಸ ಬಂದಾಗ ಅದರಲ್ಲಿ ನಿಮ್ಮ ಅಭ್ಯಾಸ ಇನ್ನೂ ಹೆಚ್ಚುತ್ತದೆ, 3ನೇ ಮಾಸದಲ್ಲಿ ಇನ್ನೂ ಹೆಚ್ಚುತ್ತದೆ ಮತ್ತು ಎಷ್ಟೆಷ್ಟು ಹೆಚ್ಚುತ್ತದೆಯಲ್ಲವೇ ಅಷ್ಟು ತಮ್ಮ ಮುಖಾಂತರ ಅನ್ಯರಿಗೆ ಅನುಭೂತಿಯಾಗುತ್ತದೆ. ಅರ್ಥವಾಯಿತೆ? ಅಂದ ಮೇಲೆ ಇದು ಬ್ರಹ್ಮತಂದೆಯ ಉಡುಗೊರೆಯಾಗಿದೆ. ಎಲ್ಲರೂ ಕೊಡುತ್ತೀರೋ ಅಥವಾ ಕೆಲವರು ಕೊಡುತ್ತೀರೋ? ಒಳ್ಳೆಯದು. ಮಧುಬನದವರು ಸಹ ಉಡುಗೊರೆ ಕೊಡುತ್ತೀರಾ ಅಲ್ಲವೇ? ಮಧುಬನದವರಂತೂ ಆಗಲಿ ಎನ್ನುವುದರಲ್ಲಿ ಬುದ್ಧಿವಂತರಾಗಿದ್ದಾರೆ. ಜ್ಞಾನ ಸರೋವರದಲ್ಲಿಯೂ ಮುರುಳಿ ಕೀಳುತ್ತಿದ್ದಾರೆ. ಜ್ಞಾನ ಸರೋವರದವರು ಫರಿಷ್ಠ ಆಗುತ್ತೀರೋ ಅಥವಾ ಇದೇನು ತರ್ಜುಮೆ ಮಾಡುತ್ತಿದ್ದಾರೆ? ಮೈಕ್ನವರು, ಲೈಟ್ನವರು ಎಲ್ಲರೂ ಡಬಲ್ ಲೈಟ್ ಫರಿಷ್ಠ ಆಗಬೇಕು. ಕಷ್ಟವಂತೂ ಆಗುವುದಿಲ್ಲವೇ? 63 ಜನ್ಮ ಈ ಶರೀರದೊಂದಿಗೆ ಪ್ರೀತಿ ಇದೆ. ಅಂದ ಮೇಲೆ ಕಷ್ಟ ಆಗುವುದಿಲ್ಲವೇ? ಯಾರು ದೃಢ ನಿಶ್ಚಯ ಇಟ್ಟುಕೊಳ್ಳುತ್ತೀರ ಆಗ ನಿಶ್ಚಯದ ವಿಜಯವನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಪಂಚ ತತ್ವಗಳೇ ಆಗಲಿ ಅಥವಾ ಆತ್ಮಗಳು,
ಎಷ್ಟೇ ಎದುರಿಸಲಿ, ಆದರೆ ಅವರು ಎದುರಿಸುತ್ತಾರೆ ಮತ್ತು ತಾವು ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯಿಂದ ಆ ವಿರೋಧವನ್ನು ಸಮಾವೇಶ ಮಾಡಿಕೊಳ್ಳುತ್ತೀರ. ಏಕೆಂದರೆ ಅಟಲ ನಿಶ್ಚಯವಿದೆ. ಈ 60 ವರ್ಷ ಏನು ಸ್ಥಾಪನೆಯದ್ದು ನಡೆಯಿತು, ಇದರಲ್ಲಿಯೂ ಆದಿಯಿಂದ ಬ್ರಹ್ಮ ತಂದೆಯ ಮತ್ತು ಅನನ್ಯ ಮಕ್ಕಳ ಚಮತ್ಕಾರವಿತ್ತು. ಎಂದಿಗೂ ನಿಶ್ಚಯದಲ್ಲಿ ಏರುಪೇರು ಆಗಲಿಲ್ಲ, ವಿಜಯ ಆಗಿಯೇ ಇದೆ. ಬ್ರಹ್ಮ ತಂದೆಯದ್ದು ಸದಾ ಇದೇ ಮಾತು ಇರುತ್ತಿತ್ತು. ಅಂದ ಮೇಲೆ ಇಂದು ವಿಶೇಷವಾಗಿ ಬ್ರಹ್ಮ ತಂದೆಯು ಎಲ್ಲ ಮಕ್ಕಳಿಗೂ ವಿಶೇಷ ಶುಭಾಶಯ ಮತ್ತು ಬಹಳ ಬಹಳ ಪ್ರೀತಿಯನ್ನು ಕೊಟ್ಟರು. ಎಷ್ಟೇ ಮಂದಿ ಇರಿ, 4 ಲಕ್ಷವಾದರೂ ಇರಿ, 14 ಲಕ್ಷವಾದರೂ ಇರಿ, ಆದರೆ ಬ್ರಹ್ಮ ತಂದೆಯ ಭುಜಗಳು ಎಷ್ಟು ದೊಡ್ಡದಿದೆ ಎಂದರೆ 14 ಲಕ್ಷ ಜನರೂ ಸಹ ಒಟ್ಟಿಗೆ ಭುಜಗಳಲ್ಲಿ ಸಮಾವೇಶವಾಗಬಹುದು. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನ ವಿರಾಟ ರೂಪವನ್ನು ತೋರಿಸುತ್ತಾರೆ. ಅವರಲ್ಲಿ ಎಲ್ಲ ಸಮಾವೇಶವಾಗಿದ್ದಾರೆ ಎಂಬಂತೆ. ಅಂದ ಮೇಲೆ ಎಲ್ಲರೂ ಬ್ರಹ್ಮ ತಂದೆಯ ಭುಜಗಳಲ್ಲಿ ಸಮಾವೇಶವಾಗಿದ್ದೀರ. ಏನೇ ಆಗಲಿ, ಹೇಗೆ ಚಿಕ್ಕ ಮಗು ಏನು ಮಾಡುತ್ತದೆ? ಒಂದು ವೇಳೆ ಯಾರಾದರೂ ಅವರಿಗೆ ಏನಾದರೂ ಹೇಳಿದರು ಅಥವಾ ಏನೇ ಆಗುತ್ತದೆ ಎಂದರೆ ಅದು ತಾಯಿ ಅಥವಾ ತಂದೆಯ ಬಾಹುಗಳಲ್ಲಿ ಸಮಾವೇಶವಾಗುತ್ತದೆ. ಆ ರೀತಿ ಆಗುತ್ತದೆ ಅಲ್ಲವೇ? ಅಂದ ಮೇಲೆ ತಾವು ಸಹ ಹಾಗೆ ಮಾಡಿ. ಮಕ್ಕಳಾಗಿದ್ದೀರ ಅಲ್ಲವೇ, ಅಥವಾ ಈಗ ದೊಡ್ಡವರಾಗಿದ್ದೀರೋ? 100 ವರ್ಷದವರೂ ಸಹ ತಂದೆಯ ಮುಂದೆಯಂತೂ ಚಿಕ್ಕ ಮಗುವೇ ಆಗಿದ್ದಾರೆ. ಅಂದ ಮೇಲೆ ನಿಮಗೂ ಸಹ ಏನೇ ಆಗಲಿ, ಬ್ರಹ್ಮ ತಂದೆಯ ಬಾಹುಗಳಲ್ಲಿ ಸಮಾವೇಶವಾಗಿ ಅಷ್ಟೆ. ಇದಂತೂ ಸಹಜವಾಗಿದೆಯಲ್ಲವೇ? ಒಳ್ಳೆಯದು. 4 ದಿಕ್ಕಿನ ಹೊಳೆಯುವ ಸತ್ಯ ವಜ್ರಗಳಿಗೆ ಸದಾ ನಿಶ್ಚಯ ಮತ್ತು ದೃಢ ಸಂಕಲ್ಪದ ಮೂಲಕ ಸ್ವಯಂನ್ನು ಸತ್ಯ ವಜ್ರ ಮಾಡಿಕೊಂಡು ಅನ್ಯರನ್ನೂ ಮಾಡುವಂತಹ ಸದಾ ಬಾಪ್ತಾದರವರ ಸಮಾನ ಡಬಲ್ ಲೈಟ್ ಫರಿಷ್ಠಾ ಸ್ವರೂಪದಲ್ಲಿ ಸ್ಥಿತರಾಗುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ತಂದೆ ಮತ್ತು ಸೇವೆ ಎರಡರಲ್ಲಿ ತತ್ಪರರಾಗಿರುವಂತಹ ಮಾಯಾಜೀತ್ ಸೋ ವಿಶ್ವದ ರಾಜ್ಯ ಭಾಗ್ಯಜೀತ್ ಅಂತಹ ಸಂಗಮಯುಗಿ ವಜ್ರಗಳಿಗೆ ಬಾಪ್ತಾದರವರ ಸವಿ ನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಬಾಪ್ತಾದರವರಿಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ವರದಾನ: ಸದಾ ಸುರಕ್ಷೆಯ ಸ್ಥಾನದಲ್ಲಿದ್ದು ನಿರ್ಭಯ ಮತ್ತು ನಿಶ್ಚಿಂತವಾಗಿರುವಂತಹ ಬಾಪ್ತಾದರವರ ಹೃದಯ ಸಿಂಹಾಸನಧಾರಿಯಾಗಿರಿ. ಸದಾ ಸುರಕ್ಷೆಯ ಸ್ಥಾನದಲ್ಲಿದ್ದು ನಿರ್ಭಯ ಮತ್ತು ನಿಶ್ಚಿಂತವಾಗಿರುವಂತಹ ಬಾಪ್ತಾದರವರ ಹೃದಯ ಸಿಂಹಾಸನಧಾರಿಯಾಗಿರಿ. ಬಾಪ್ತಾದರವರ ಹೃದಯ ಸಿಂಹಾಸನ ಸರ್ವಶ್ರೇಷ್ಠ ಸ್ಥಾನವಾಗಿದೆ. ಯಾರು ಸದಾ ತಂದೆಯ ಹೃದಯ ಸಿಂಹಾಸನಧಾರಿಯಾಗಿರುತ್ತಾರೆಯೋ ಅವರೇ ಸುರಕ್ಷಿತರಾಗಿರುತ್ತಾರೆ. ಅವರ ಬಳಿ ಮಾಯೆ ಬರಲು ಸಾಧ್ಯವಿಲ್ಲ. ಅಂತಹ ಹೃದಯ ಸಿಂಹಾಸನಧಾರಿ ಆತ್ಮ ನಿರ್ಭಯವಾಗಿರುತ್ತಾರೆ, ನಿಶ್ಚಿಂತವಾಗಿರುತ್ತಾರೆ ಎಂಬುದು ನಿಶ್ಚಿತವಾಗಿದೆ, ಅಟಲವಾಗಿದೆ. ಅಂದ ಮೇಲೆ ಹೃದಯ ಸಿಂಹಾಸನದ ಮೇಲೆ ಕುಳಿತು ಬಿಡಿ. ಈಗ ನಾವು ಬಾಪ್ತಾದವರ ಹೃದಯ ಸಿಂಹಾಸನಧಾರಿಯಾಗಿದ್ದೇವೆ ಮತ್ತು ಅನೇಕ ಜನ್ಮ ರಾಜ್ಯ ಸಿಂಹಾಸನಧಾರಿಯಾಗುತ್ತೇವೆ ಎಂಬುದೇ ನಶೆಯಲ್ಲಿರಿ. ಈ ಆತ್ಮೀಯ ನಶೆಯಲ್ಲಿರುವುದರಿಂದ ದುಃಖದ ಅಲೆ ಬರಲು ಸಾಧ್ಯವಿಲ್ಲ. ಸ್ಲೋಗನ್: ಬುದ್ಧಿಯ ಮೇಲೆ ಯಾವುದೇ ಪ್ರಕಾರದ ಹೊರೆ ಇರಬಾರದು, ಆಗ ಡಬಲ್ ಲೈಟ್ ಫರಿಷ್ಠೆ ಎನ್ನುತ್ತಾರೆ. ಬುದ್ಧಿಯ ಮೇಲೆ ಯಾವುದೇ ಪ್ರಕಾರದ ಹೊರೆ ಇರಬಾರದು, ಆಗ ಡಬಲ್ ಲೈಟ್ ಫರಿಷ್ಠೆ ಎನ್ನುತ್ತಾರೆ. ಓಂ ಶಾಂತಿ.